ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನಿಲ್ಲಿಸಿದ್ದು ಇಡೀ ಕರ್ನಾಟಕ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನೀವೆಲ್ಲರೂ ನಗ್ನಗ್ತಾ ಸಂತೋಷದಿಂದ ಇದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಮಾರ್ಟಿನ್ ಸಿನಿಮಾ ನೋಡಿದೆ. ಸೀರಿಯಸ್ಲಿ ಈ ಒಂದು ಕನ್ನಡ ಭಾಷೆ ಯಾವುದೋ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಹೆಮ್ಮೆ ಅನಿಸುತ್ತೆ. ಮೊದಲನೇದಾಗಿ ಧ್ರುವ ಸರ್ಜಾ ಹಾಗೂ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಇನ್ನೊಂದು ಕಡೆ ಎಲ್ಲ ಒಂದು ಚೂರು ನೋವಾಯಿತು, ಕನ್ನಡದನಾಗಿ ಮಾತು ಹೇಳಬಾರ್ದು, ಆದರೂ ಹೇಳ್ತೀನಿ. ನಮ್ಮ ಒಂದು ಕರ್ನಾಟಕ ಇಲ್ಲ ಬೆಂಗಳೂರು ನಮ್ಮ ಮನೆ ಹತ್ರ ಇರೋ ಥಿಯೇಟ್ರು ತಮಿಳು ಸಿನಿಮಾಗೆ ಜಾಸ್ತಿ ಶೋ ಇತ್ತು, ಹಾಗೆ ಕಟೌಟ್ ಒಂದೂ ಇರಲಿಲ್ಲ. ಇರಲಿ, ಪರವಾಗಿಲ್ಲ, ನಮ್ಮ ಕನ್ನಡದವರೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ಕನ್ನಡ ಸಿನಿಮಾ ನಿಜವಾಗ್ಲೂ ಹೇಳ್ತೀನಿ, ಮಾರ್ಟಿನ್ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದೆ. ಹಾಲಿವುಡ್ ಎಕ್ಸ್ಪೀರಿಯನ್ಸ್ ಕೊಡ್ತು ನನಗಂತೂ. ಹಾನೆಸ್ಟ್ಲಿ ಆ ಒಂದು ರಗಡ್ನೆಸ್ಸು, ಆ ಆ್ಯಕ್ಟಿಂಗು ಧ್ರುವ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾನೆಸ್ಟ್ಲಿ ರಿವ್ಯೂ ಇದು. ದಯವಿಟ್ಟು ಅವ್ರ ಮಾತು ಇವ್ರ ಮಾತು ಇಲ್ಲ ಬುಕ್ ಮೈ ಶೋ ಇಲ್ಲ ಯಾರೋ ಒಬ್ರು ರಿವ್ಯೂ ಕೊಡ್ತಾರೆ ಅಂತ ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಬಿಡಿ. ನನ್ನ ಒಂದು ಮಾತಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಮೈಂಡ್ ಬ್ಲಾಸ್ಟಿಂಗ್ ಆಗಿತ್ತು ಸಿನಿಮಾ ಅಂತೂ. ಪಾ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅಷ್ಟು ಅಚ್ಚುಕಟ್ಟಾಗಿ ಕತೆ ಬರೆದಿದ್ದಾರೆ ಅರ್ಜುನ್ ಸಾರು, ಹ್ಯಾಟ್ಸ್ ಆಫ್. ಆ್ಯಂಡ್ ದಯವಿಟ್ಟು ಎಲ್ಲರೂ ಇಡೀ ಕರ್ನಾಟಕ ಜನತೆ ಕೇಳ್ಕೊಳ್ತೀನಿ, ಡೋಂಟ್ ಮಿಸ್ ದ ಸಿನಿಮಾ. ಮಾರ್ಟಿನ್ ಅಂತೂ ಬೇರೆ ಲೆವೆಲಲ್ಲಿ ಇದೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಸಿನಿಮಾ ನೋಡ್ಬೋದು. ನೀವು ಸಿನಿಮಾ ನೋಡ್ಕೊಂಡು ಬಂದ ಮೇಲೆ ಹೌದಲ್ಲ ಕರೆಕ್ಟ್ ನಾನು ನೋಡಿ ನಾನು ಜಡ್ಜ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ತಪ್ಪದೆ ನೋಡಿ. ಗಾಡ್ ಕಿಸ್ ಯು.